ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿದೆ ಅಣ್ಣ ದುಡ್ಡನ್ನ ಏಟ್ಗಿಂತ ಎಣಿಸಿದ್ರೂ ಅಷ್ಟೇಯ ಅದೇನ್ ಮರ್ಯಾಕತೆ ಅಣ್ಣೆ ಕಷ್ಟಪಟ್ಟು ದುಡಿದಿರ ಕಾಸನ ಏನ್ ಸಾಕ್ ಸಿಗ ಮಜನೆ ಬೇರೆ ಕಣ್ಲ ನಾನು ಸಾವಿರ ಅಲ್ಲ ಲಕ್ಷ ಲಕ್ಷನ ಹಂಗಂಗೆ ಖರ್ಚು ಮಾಡ್ಬಿಟ್ಟಿನಿ ಯಾವತ್ತು ಇಂಥ ಮಜನೆ ಕೊಡಲಿಲ್ಲ ಅದಕ್ಕೆ ನಾನು ಹೇಳೋದು ದುಡ್ದೇ ತಿನ್ಬೇಕು ಅಂತ ಅಲ್ಲ ಅಣ್ಣಯ್ಯ ನೀವೇನೋ ಕಷ್ಟಪಟ್ಟು ದುಡ್ದು ಈಟೊಂದನ್ನ ಒಟ್ಟು ಮಾಡಿದ್ದೀರಿ ಆದ್ರೆ ಈಗ ಇದನ್ನ ತಗೊಂಡು ಹೋಗ್ಬಿಟ್ಟು ಆ ಸುಶೀಲಮ್ಮನ ಬಾಯ್ತಾನೆ ಹಾಕ್ತೀರಿ ಅದರಿಂದ ನಿಮ್ಮ ಕಷ್ಟಕ್ಕೆ ಯಾವ ಉಪಯೋಗ ಬಂದಂಗ ಆಯ್ತು ಹೇಳಿ ನಾನು ನನಗೋಸ್ಕರ ಅಂತ ಕೆಲಸ ಮಾಡ್ತಾ ಇಲ್ಲ ಬರೀ ಕಾಸಿನ ಸಿಕ್ಕೆ ಒಂದು ಹೆಣ್ಮಗಿದು ಓದ್ ನಿಲ್ಲಬಾರದು ನಾವಂತೂ ಸರಿಯಾಗಿ ಓದ್ನಿಲ್ಲ ಹುಡುಗಿ ಶಾನೆ ಓದ್ಕೊಂಡು ದೊಡ್ಡ ಸಾಧನೆ ಮಾಡಬೇಕು ಅಂತ ಕನಸು ಕಟ್ಕೊಂಡವಳೆ ಅವಳ ಕನಸಾರ ಮನಸ್ಸಾಗಲಿ ಅದಕ್ಕೆ ಮಾಡ್ತಾ ಇವನೇ ಅಣ್ಣಯ್ಯ ನಿಜ ಹೇಳ್ತೀವಿ ನಿಮ್ಮ ಮನಸ್ಸಲ್ಲ ಅಣ್ಣಯ್ಯ ದೇವರು ದೇವರು ಅಣ್ಣಯ್ಯ ಸಾಕು ಸಾಕು ಪಂಪ್ ಹೊಡೆದಿದ್ದು ಅಣ್ಣಯ್ಯೋ ನಾನು ನಿಮಗೆ ಜಾಕ್ ಹಾಕ್ಬೇಕು ಅಂತ ಮಾತು ಹೇಳಲಿಲ್ಲ ಮದುವೆ ಆಯ್ತಿದ್ದಂಗೆಯ ಅಳಿಯ ಬಂದ್ಬಿಟ್ಟು ಮಾವನ ಮನೇನ ಹೆಂಗೆ ತೊಳಿಬೇಕು ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕೋ ಈ ಕಾಲದಲ್ಲಿ ನೀವು ಎಲ್ಲೋ ಇದ್ದೀರಿ ಬಿಡಿ ಹೆಂಡತಿ ತಂಗಿಗೆ ಮದುವೆ ಮಾಡಿಸಿದ್ದು ಅಲ್ಲದೆ ಅವ್ರ ಭವಿಷ್ಯ ಚೆನ್ನಾಗಿರಲಿ ಚೆನ್ನಾಗಿ ಓದಲಿ ಅಂದ್ಬಿಟ್ಟು ಇಷ್ಟೆಲ್ಲ ಕಷ್ಟ ಬೀಳ್ತಿದ್ದೀರಲ್ಲ ಅದಕ್ಕೆ ಮನ್ಸಾರ ಹೇಳಿದ ಮಾತಿದು ಏ ಮಂಜಾ ಈ ನಾಣಿ ಯಾಕೋ ಸ್ಯಾನೆ ಫೀನಿಗಲ್ಲಿ ಮಾತಾಡ್ತಾನೆ ನೈಂಟಿ ಕಾಫಿ ಹಾಸ್ಕೊ ಬಾಬು ಆಯ್ತು ಏ ಸುಮ್ಕಿರಲೈ ಅಣ್ಣಯ್ಯವ್ ಅಪರೂಪಕ್ಕೆ ಸಿಕ್ಕಿದಿರಿ ಕರ್ಕೊಂಡೋಗಿ ಎಣ್ಣೆ ಸ್ನಾನ ಮಾಡ್ಸೋದು ಬಿಟ್ಬಿಟ್ಟು ಅರ್ಧ ಟೀಲಿ ಟಾಟಾ ಬಾಯ್ ಬಾಯ್ ಅನ್ನೋ ಥರ ಐತೆ ಹತ್ತು ಗಂಟೆ ಕಾಣುತ್ತ ನೀವು ಯಾವಾಗ ದೇವರು ದೇವರು ಅಂತ ಜಾಕ್ ಹಾಕ್ಸಿದ್ರು ಇಂಥದ್ದು ಏನೋ ಒಂದು ಪಿಲಾನ್ ಐತೆ ಅಂತ ಅನ್ಕೊಂಡೆ ನಾ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಈ ಕಾಸ್ನ ಸೀದಾ ಉಂಡಿಗೆ ಹಾಕ್ಸ್ತೀರ ಸರಿ ಅಣ್ಣ ಆಯ್ತು ಮಂಜಾ ಮದ್ವೆ ಆದ್ಮೇಲೆ ಗಂಡಸರೆಲ್ಲ ಹಿಂಗೆ ಆಗೋಯ್ತಾರ ನಾನು ಇನ್ನೂ ಮದ್ವೆ ಆಗಿಲ್ಲ ಕಣ್ಲ ಮದ್ವೆ ಆಗಿರೋರ್ನ ಕೇಳ್ಕೊ ಓಲಿ ಬಿಡು ನಮ್ಮೂರು ಕುಳಿಂಗಿನೇ ಕೇಳ್ತೀನಿ ಕೇಳ್ಕೊ ಹೋಗು ನೋಡು ನಂಬಿಕೆ ಇಷ್ಟೆಲ್ಲ ಅವಮಾನ ಮಾಡಿರೋ ಅವಳನ್ನ ನೆಮ್ಮದಿಯಾಗಿ ಬದುಕೋಗಿ ಬಿಡ್ಬೇಕಾ ನಮ್ಮ ಮಾವನ ಹೆಸರು ಕೇಳಿದ್ರೆ ಜನ ಗೌರವ ಕೊಡ್ತಾ ಇದ್ರು ಆದ್ರೆ ಇವತ್ತು ಆ ಪಾಳೆಗಾರ ಗೌಡನ ಮುಂದೆ ಕ್ಷಮೆ ಕೇಳೋ ಹಾಗೆ ಮಾಡ್ಬಿಟ್ಲು ಪ್ರೆಸ್ನವ್ರ ಮುಂದೆ ನನಗೂ ನನ್ನ ಗಂಡನಿಗೂ ಪೊರ್ಕೆಲ್ ಹೊಡೆದು ಮಾನ ಹರಾಜ್ ಹಾಕಿದ್ಲು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ ಪಾಪ ನಮ್ಮ ಮಾವ ಅಷ್ಟು ದೊಡ್ಡ ಬಿಸ್ನೆಸ್ನ ಬಿಟ್ಟು ಸಮಾಜ ಸೇವೆನೂ ಬಿಟ್ಟು ರೂಮ್ ಸೇರ್ಕೊಳ್ಳೋ ಹಾಗೆ ಮಾಡಿದ್ಲು ಅವ್ರಿಗಾಗಿರೋ ಅವಮಾನಕ್ಕಾದ್ರೂ ನಾನು ಆ ಗೌರಿ ವಿರುದ್ಧ ಸೇರಿ ತೀರಿಸ್ಕೊಳ್ಳೇಬೇಕು ಅದಕ್ಕೆ ನಿನ್ನ ಸಹಾಯ ಬೇಕು ನನ್ನಿಂದ ಆಗೋ ಸಹಾಯನ ನಾನು ಆಗಲೇ ಮಾಡಿದ್ದೀನಿ ಆದರೆ ಅದರಿಂದನೇ ವಿಷಯ ವಿಪರೀತ ಆಗಿತ್ತು ಅಂಥದ್ರಲ್ಲಿ ಮತ್ತೆ ನಾನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಸಾಧ್ಯ ಇದೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಆಗುತ್ತೆ ಹೌದು ನಮಗೆ ಅವಮಾನ ಮಾಡಿರೋ ಆ ಗಯ್ಯಾಳಿ ಗೌರಿ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕ್ಕೆ ನನಗಿರೋ ದಾರಿ ನೀನೊಬ್ಬಳೆ ಅವಳು ಸಂಸಾರ ಉಳಿಬಾರ್ದು ನನ್ನ ಗಂಡನ ಅವಮಾನ ಮಾಡಿದವಳು ಅವಳು ಅವಳ ಗಂಡನ ಜೊತೆ ಸಂತೋಷವಾಗಿ ಸಂಸಾರ ಮಾಡಬಾರ್ದು ನನ್ನನ್ನು ಕೆಣಕಿದ ತಪ್ಪಿಗೆ ಅವಳ ಜೀವನ ದಿಕ್ ತಪ್ಪು ಹೋಗಬೇಕು ಮತ್ತೆ ಅವಳ ಮುಖದಲ್ಲಿ ನಗುನೇ ಬರಬಾರ್ದು ಹಾಗೆ ಮಾಡಬೇಕು ಅದನ್ನ ನಾನು ಮಾಡಬೇಕಾ ಹೇಗೆ ಹೇಗೆ ಅಂದರೆ ನೀನು ಅವಳ ಸಂಬಂಧಿಕಳು ನಿನಗೆ ಆ ಮನೇಲಿ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ ನೀನೇನು ಮಾಡ್ತೀವಿ ಗೊತ್ತಿಲ್ಲ ನೀನು ಅವಳ ಸಂಸಾರ ನೋಡಿದ್ಬಿಡು ಅದಕ್ಕೋಸ್ಕರ ಎಷ್ಟು ಖರ್ಚಾಗುತ್ತೋ ಖರ್ಚು ಮಾಡಕ್ಕೆ ನಾನು ರೆಡಿ ಇದ್ದೀನಿ ಮಾಡ್ತೀನಿ ಅದೇ ನಿನ್ನ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಅಲ್ಲ ನನಗೂ ಅವಳ ಮೇಲೆ ತೀರಿಸ್ಕೊಳಕ್ಕಾಗದೇ ಇರೋಷ್ಟು ಕೋಪ ಇದೆ